ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಹತ್ತನೇ ತರಗತಿಯ ಒಂದು ವಾರ್ಷಿಕ ಪರೀಕ್ಷೆಯ ಒಂದು ತಯಾರಿ ನಿಟ್ಟಿನಲ್ಲಿ ವಿಶೇಷವಾಗಿ ವಿಜ್ಞಾನ ವಿಷಯ ಸೊ ಈ ಒಂದು ತಯಾರಿ ನಿಟ್ಟಿನಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಏನಂದರೆ ವಿಜ್ಞಾ ಹತ್ತನೇ ತರಗತಿ ವಿಜ್ಞಾನದ ಒಂದು ಕ್ವಿಜ್ ಕಾಂಪಿಟೇಷನ್ ಅಂದರೆ ಈ ಒಂದು ಪ್ರೋಗ್ರಾಮ್ ಏನಿರ್ತದೆ ಅಂದರೆ ಕ್ವಿಜ್ ವಾರಿಯರ್ಸ್ ಕ್ಲಾಶ್ ಅಂತ ಅಂದರೆ ಈ ಒಂದು ಕ್ವಿಜನ್ನು ಅಟೆಂಡ್ ಆಗೋದ್ರ ಮುಖಾಂತರ ನೀವು ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ಬೋದು ಸೊ ಹತ್ತನೇ ವಿದ್ಯಾರ್ಥಿಗಳೇ ಈ ಕ್ವಿಜ್ ಯಾವ ರೀತಿ ವಾರ್ಷಿಕ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಎಂಟು ಅಂಕಗಳಿರ್ತದೆ ಏಯ್ಟ್ ಮಾರ್ಕ್ಸು ಒಂದು ಅಂಕದ ಪ್ರಶ್ನೆಗಳು ಎಂಟು ಅಂದರೆ ಹದಿನಾರು ಮಾರ್ಕ್ಸ್ ಆಯಿತು ಸಿಕ್ಸ್ಟೀನ್ ಮಾರ್ಕ್ಸು ಇನ್ನು ಎರಡು ಅಂಕದ ಪ್ರಶ್ನೆಗಳು ಅಲ್ಲಿ ಎಂಟು ಪ್ರಶ್ನೆಗಳು ಅಂದರೆ ಹದಿನಾರು ಮಾರ್ಕ್ಸು ಅಂದರೆ ನಿಮಗೆ ಎಮ್ ಸಿ ಕ್ಯೂ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಹಾಗೂ ಎರಡು ಅಂಕದ ಪ್ರಶ್ನೆಗಳಿಗೆ ವಿಶೇಷವಾಗಿ ಈ ಒಂದು ಕ್ವಿಜ್ ಸರಣಿಗಳು ಉಪಯೋಗ ಆಗುತ್ತೆ ಒಟ್ಟಾರೆಯಾಗಿ ಎಂಬತ್ತು ಅಂಕಗಳಲ್ಲಿ ಮೂವತ್ತೆರಡು ಅಂಕ ಔಟ್ ಆಫ್ ಏಯ್ಟಿ ಮಾರ್ಕ್ಸು ತರ್ಟಿ ಟು ಮಾರ್ಕ್ಸ್ ಏನಿದೆ ಆ ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಈ ಒಂದು ಕ್ವಿಜ್ ಸರಣಿ ನಿಮಗೆ ಖಂಡಿತವಾಗಿ ಕೂಡ ಉಪಯೋಗವಾಗ್ತದೆ ನಿಮಗೆ ಈ ಒಂದು ಚಾಪ್ಟರ್ ವೈಸ್ ಏನಿದೆ ಕೆಮಿಸ್ಟ್ರಿ ಇರ್ಬೋದು ಫಿಸಿಕ್ಸು ಮತ್ತು ಬಯಾಲಜಿ ಏನಿದೆ ಸೊ ಥೀಮ್ ವೈಸ್ ಕೂಡ ನಮ್ಮ ಕ್ಯೂಜ್ಗಳು ಸಾಕ್ತವೆ ಹಾಗೂ ಈ ಒಂದು ಬದಲಾವಣೆ ಆಗಿರುವಂತಹ ಒಂದು ಬ್ಲೂ ಪ್ರಿಂಟು ನೀಲನಕ್ಷೆ ಸೊ ಇವುಗಳನ್ನು ಆಧರಿಸಿ ಈ ಕ್ಯೂಜ್ ಕೂಡ ಇರ್ತದೆ ಸೊ ಅಲ್ಟಿಮೇಟ್ಲಿ ನಮ್ಮ ಒಂದು ಗೋಲ್ ಏನಾಗಿದೆ ಇವಿದ್ದು ಕ್ವಿಜ್ ಕಾಂಪಿಟೇಷನ್ ಕ್ವಿಜ್ ಓರಿಯೆಂಟೆಡ್ ವಿಡಿಯೋದ ಅಂದರೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಮೂವತ್ತೆರಡು ಅಂಕಗಳೇನಿದೆ ಎಮ್ ಸಿ ಕ್ಯೂ ಒನ್ ಮಾರ್ಕ್ಸ್ ಆ್ಯಂಡ್ ಟೂ ಮಾರ್ಕ್ಸ್ ಸೊ ಈ ಅಂಕಗಳಿಗೆ ಮೂವತ್ತೆರಡಕ್ಕೂ ಮೂವತ್ತೆರಡು ಅಂಕಗಳನ್ನು ಈ ಕ್ವಿಜ್ ಸರಣಿಯ ಮುಖಾಂತರ ನೀವು ಪಡೆದುಕೊಳ್ಬೇಕು ದಿಸ್ ಈಸ್ ಅವರ್ ಆ ಮೇನ್ ಟಾರ್ಗೆಟ್ ಸೊ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ಕ್ವಿಜ್ ವಾರಿಯರ್ಸ್ ಕ್ಲಾಶ್ ಸೊ ಈ ಒಂದು ಸರಣಿಯ ಪ್ರಥಮ ವಿಡಿಯೋ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಶನ್ಸ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯದ ಮೇಲೆ ಇರ್ತದೆ ಸೊ ಬನ್ನಿ ನೋಡ್ತಾ ಹೋಗೋಣ ಇದು ನಿಮ್ಮ ಪ್ರಥಮವಾಗಿರುವಂಥ ಕ್ವಿಜ್ ವಾರಿಯರ್ಸ್ ಕ್ಲಾಶ್ ಸೊ ಈ ಒಂದು ಕ್ವಿಜ್ ಕಾಂಪಿಟೇಷನ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತನ ಕೋರ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀವು ಮಾಡಬೇಕು ನಿಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಸರಿಯಾದ ಉತ್ತರವನ್ನು ನೀವು ಟೈಪ್ ಮಾಡಿ ಜೊತೆಯಲ್ಲಿ ಎಷ್ಟು ಅಂಕಗಳು ಬಂತು ಎಲ್ಲ ಒಂದು ಕ್ವಿಜ್ಗಳಾದ ಮೇಲೆ ಪ್ರಶ್ನೆಗಳಾದ ಮೇಲೆ ನಿಮ್ಮ ಸ್ಕೋರನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಏನಿದೆ ಅಂತ ಸೊ ಮೊದಲನೇ ಪ್ರಶ್ನೆ ತಾವು ಗಮನಿಸ್ತಾ ಇದ್ದೀರಿ ಸೋಡಿಯಂ ಮತ್ತು ಕ್ಲೋರಿನ್ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಅದರ ಪರಿಣಾಮವಾಗಿ ಸೋಡಿಯಂ ಕ್ಲೋರೈಡ್ ರೂಪುಗೊಳ್ಳುತ್ತದೆ ಇದನ್ನು ಟೇಬಲ್ ಉಪ್ಪು ಅಂತ ಕೂಡ ಕರಿತೀವಿ ಅಥವಾ ಅಡುಗೆ ಉಪ್ಪು ಅಂತ ಕೂಡ ಕರಿತೇವೆ ಈ ಕ್ರಿಯೆಯಲ್ಲಿ ಪ್ರತಿವರ್ತಕ ಮತ್ತು ಉತ್ಪನ್ನಗಳು ಯಾವುದ್ಯಾವುದು ಇದನ್ನು ಹೇಳಬೇಕು ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಯಾವುದು ಸೊ ರಾಸಾಯನಿಕ ಸಮೀಕರಣ ಇದೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ನಾಲ್ಕು ಆಪ್ಷನ್ಸನ್ನು ಓದ್ತೀನಿ ಪ್ರತಿವರ್ತಕ ಸೋಡಿಯಂ ಉತ್ಪನ್ನ ಕ್ಲೋರಿನ್ ಅಂತ ಇದೆ ಪ್ರತಿವರ್ತಕ ಸೋಡಿಯಂ ಮತ್ತು ಕ್ಲೋರಿನ್ ಉತ್ಪನ್ನ ಸೋಡಿಯಂ ಕ್ಲೋರೈಡ್ ನಾ ಮೂರನೇದ್ದು ಪ್ರತಿವರ್ತಕ ಸೋಡಿಯಂ ಕ್ಲೋರೈಡ್ ಉತ್ಪನ್ನ ಕ್ಲೋರಿನ್ ಅಂತ ಇದೆ ನಾಲ್ಕನೇ ಆಪ್ಷನ್ ಪ್ರತಿವರ್ತಕ ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪನ್ನ ಸೋಡಿಯಂ ಕ್ಲೋರೈಡ್ ಸೊ ನಾಲ್ಕು ಆಪ್ಷನ್ಸ್ಗಳಿದೆ ನಿಮ್ಮ ಸಮಯ ಈಗ ಪ್ರಾರಂಭ ಆಗ್ತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತು ಸೆಕೆಂಡಿನ ಸಮಯ ನಿಮ್ಮದಾಗಿರ್ತದೆ ಸೊ ಬನ್ನಿ ನೋಡ್ತಾ ಹೋಗೋಣ ಸರಿಯಾದ ಉತ್ತರವನ್ನು ನೋಡುವಂಥ ಸಮಯ ಸೋಡಿಯಂ ಮತ್ತು ಕ್ಲೋರಿನ್ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಅದರ ಪರಿಣಾಮವಾಗಿ ಸೋಡಿಯಂ ಕ್ಲೋರೈಡ್ ರೂಪುಗೊಳ್ಳುತ್ತದೆ ಇದನ್ನು ಟೇಬಲ್ ಉಪ್ಪು ಅಂತ ಕರಿತೇವೆ ಈ ಕ್ರಿಯೆಯಲ್ಲಿ ಪ್ರತಿವರ್ತಕ ಮತ್ತು ಉತ್ಪನ್ನಗಳು ಯಾವುದು ಅಂದರೆ ಸರಿಯಾದ ಉತ್ತರ ಪ್ರತಿವರ್ತಕ ಸೋಡಿಯಂ ಮತ್ತು ಕ್ಲೋರಿನ್ ಉತ್ಪನ್ನ ಸೋಡಿಯಂ ಕ್ಲೋರೈಡ್ ಸೊ ಇದು ಸರಿಯಾದ ಉತ್ತರ ಯಾರೆಲ್ಲ ಸರಿಯಾದ ಉತ್ತರವನ್ನು ಮಾಡಿದ್ದೀರಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಏನಿದೆ ಎಸ್ ನಿಮ್ಮ ಪ್ರಶ್ನೆ ನಿಮ್ಮ ಪರದೆಯ ಮೇಲೆ ಕೆಳಗಿನ ಯಾವ ಪ್ರತಿ ಪ್ರತಿಕ್ರಿಯೆಯನ್ನು ಉಷ್ಣ ರಾಸಾಯನಿಕ ವಿಭಜನೆ ಪ್ರತಿಕ್ರಿಯೆ ಎಂದು ಕರೆಯಬಹುದು ಉಷ್ಣ ರಾಸಾಯನಿಕ ವಿಭಜನೆ ಪ್ರತಿಕ್ರಿಯೆ ಕರೆಯಬಹುದು ಅಂತ ಹೇಳ್ತಾ ಇದ್ದೀವಿ ಆಪ್ಷನ್ ಒಂದು ರಾಸಾಯನಿಕ ವಿಭಜನೆ ಆಪ್ಷನ್ ಟು ರಾಸಾಯನಿಕ ಸಂಯೋಗ ಆಪ್ಷನ್ ತ್ರೀ ರಾಸಾಯನಿಕ ಸ್ಥಾನಪಲ್ಲಟ ಆಪ್ಷನ್ ಫೋರ್ ರಾಸಾಯನಿಕ ದ್ವಿ ಸ್ಥಾನಪಲ್ಲಟ ಆತ್ಮೀಯ ವಿದ್ಯಾರ್ಥಿಗಳ ಈ ನಾಲ್ಕು ಪ್ರಕಾರದ ರಾಸಾಯನಿಕ ಕ್ರಿಯೆಗಳಲ್ಲಿ ಯಾವ ರಾಸಾಯನಿಕ ಕ್ರಿಯೆಯನ್ನು ನಾವು ಉಷ್ಣ ರಾಸಾಯನಿಕ ವಿಭಜನೆ ಅಂತ ಕೂಡ ಕರಿಬಹುದು ನಿಮ್ಮ ಸಮಯ ಈಗ ಪ್ರಾರಂಭವಾಗ್ತದೆ ಸರಿಯಾದ ಉತ್ತರವನ್ನು ನೋಡುವಂಥ ಸಮಯ ಕೆಳಗಿನ ಯಾವ ಪ್ರತಿಕ್ರಿಯೆಯನ್ನು ಆ ಉಷ್ಣ ರಾಸಾಯನಿಕ ವಿಭಜನೆ ಪ್ರತಿಕ್ರಿಯೆ ಅಥವಾ ರಾಸಾಯನಿಕ ಕ್ರಿಯೆ ಅಂತ ಕರಿಬೋದು ಅಂದರೆ ಅದಕ್ಕೆ ಸರಿಯಾದ ಉತ್ತರ ರಾಸಾಯನಿಕ ವಿಭಜನೆ ಸರಿಯಾದ ಉತ್ತರ ಆಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತಾ ಬನ್ನಿ ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲಿದೆ ವಿದ್ಯಾರ್ಥಿಯು ಅಲ್ಯೂಮಿನಿಯಂ ಮತ್ತು ಕ್ಲೋರಿನಿಂದ ಅಲ್ಯೂಮಿನಿಯಂ ಕ್ಲೋರೈಡನ್ನು ರೂಪಿಸಲಿಕ್ಕೆ ಪ್ರಯೋಗವನ್ನು ಮಾಡ್ತಾನೆ ಅಂದರೆ ಅಲ್ಯೂಮಿನಿಯಂ ತೆಗೆದುಕೊಳ್ತಾನೆ ಕ್ಲೋರಿನನ್ನು ತೆಗೆದುಕೊಂಡು ಅಲ್ಯುಮಿನಿಯಂ ಕ್ಲೋರೈಡನ್ನು ರೂಪಿಸಲಿಕ್ಕೆ ಪ್ರಯೋಗವನ್ನು ಮಾಡ್ತಾನೆ ಕೆಳಗಿನ ಯಾವ ಆಯ್ಕೆಯು ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನು ನೀಡುತ್ತದೆ ಅಂತ ಇದೆ ನೋಡಿ ರಾಸಾಯನಿಕ ಸಮೀಕರಣ ಈ ರಾಸಾಯನಿಕ ಸಮೀಕರಣವನ್ನು ಆಯ್ಕೆ ಮಾಡುವಾಗ ಇಲ್ಲಿ ಬ್ಯಾಲೆನ್ಸ್ ಆಗಿರುವುದನ್ನು ತಾವು ಗಮನಿಸಬೇಕು ದಿಸ್ ಈಸ್ ದ ಹಿಂಟ್ ಎಸ್ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು ಎಸ್ ಸರಿಯಾದ ಉತ್ತರ ನೋಡುವಂಥ ಸಮಯ ವಿದ್ಯಾರ್ಥಿಯು ಅಲ್ಯೂಮಿನಿಯಂ ಮತ್ತು ಕ್ಲೋರಿನ್ನಿಂದ ಅಲುಮಿನಿಯಂ ಕ್ಲೋರೈಡನ್ನು ರೂಪಿಸಲಿಕ್ಕೆ ಪ್ರಯೋಗವನ್ನು ಮಾಡ್ತಾನೆ ಈ ಕೆಳಗಿನ ಯಾವ ಆಯ್ಕೆ ರಾಸಾಯನಿಕ ಸಮೀಕರಣವನ್ನು ನೀಡುತ್ತದೆ ಅಂದರೆ ಸರಿಯಾದ ಉತ್ತರ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಎರಡೂ ಕಡೆ ಈ ಒಂದು ಅಲ್ಯುಮಿನಿಯಂ ಮತ್ತು ಕ್ಲೋರಿನ್ ಅಣುಗಳ ಒಂದು ಬ್ಯಾಲೆನ್ಸ್ ಆಗಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ ದ್ಯಾಟ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಬನ್ನಿ ನೋಡ್ತಾ ಹೋಗೋಣ ನಾಲ್ಕನೇ ಪ್ರಶ್ನೆ ಸೊ ನಾಲ್ಕನೇ ಪ್ರಶ್ನೆ ಆನ್ ಯುವರ್ ಸ್ಕ್ರೀನ್ ಒಬ್ಬ ಸಂಶೋಧಕನು ಬೇರಿಯಂ ಹೈಡ್ರಾಕ್ಸೈಡನ್ನು ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಸೇರಿಸ್ತಾನೆ ಬಿಳಿ ಬಣ್ಣದ ಬೇರಿಯಂ ಕ್ಲೋರೈಡನ್ನು ರೂಪಿಸ್ತಾನೆ ಕೆಳಗಿನ ಯಾವ ಆಯ್ಕೆಯು ಕ್ರಿಯೆಯ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ನೀಡುತ್ತದೆ ದ್ಯಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಏನಿದೆ ಬೇರಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಬಿಳಿ ಬಣ್ಣದ ಬೇರಿಯಂ ಕ್ಲೋರೈಡ್ ಉಂಟಾಗ್ತದೆ ಇವರ ಆಪ್ಷನ್ಸ್ ಆರ್ ಆನ್ ದ ಸ್ಕ್ರೀನ್ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಈ ನಾಲ್ಕು ಆಪ್ಷನ್ಸ್ಗಳನ್ನು ನೋಡುವಾಗ ನೀವು ಇಲ್ಲಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟನ್ನು ಬ್ಯಾಲೆನ್ಸ್ ಆಗಿರುವುದನ್ನು ತಾವು ನೋಡಬೇಕು ಎಸ್ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು ಬನ್ನಿ ನೋಡ್ತಾ ಹೋಗೋಣ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಒಬ್ಬ ಸಂಶೋಧಕ ಬೇರಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನು ಪ್ರೆಸಿಪಿಟೇಷನ್ ಬರ್ತದೆ ಬೇರಿಯಂ ಕ್ಲೋರೈಡ್ ಸೊ ಅದಕ್ಕೆ ಒಂದು ಸರಿಯಾದ ಸಮೀಕರಣ ಗಮನಿಸ್ತಾ ಇದ್ದೀರಿ ಹಿಯರ್ ಇಟ್ ಇಟೀಸ್ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಎರಡು ಕಡೆ ಸಮತೋಲಿತವಾಗಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಆತ್ನೇ ವಿದ್ಯಾರ್ಥಿಗಳೇ ಬನ್ನಿ ನೋಡ್ತಾ ಹೋಗೋಣ ಐದನೇ ಪ್ರಶ್ನೆ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸೊ ಈ ಒಂದು ಪ್ರಶ್ನೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ಆಗಿರ್ತದೆ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ ಸ್ಕ್ರೀನ್ ಮೇಲೆ ಒಬ್ಬ ವಿದ್ಯಾರ್ಥಿಯು ಸಮಾನ ಪ್ರಮಾಣದ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹೊಂದಿರುವ ಎರಡು ವಿಭಿನ್ನ ಟೆಸ್ಟ್ ಟ್ಯೂಬ್ಗಳಿಗೆ ಸೀಸ ಮತ್ತು ಬೆಳ್ಳಿಯನ್ನು ಸೇರಿಸ್ತಾನೆ ಸೀಸದೊಂದಿಗಿನ ಟ್ಯೂಬ್ನಲ್ಲಿನ ದ್ರಾವಣವು ಬಣ್ಣ ಬದಲಾಗ್ತದೆ ಅಂದರೆ ಸೀಸದೊಂದಿಗಿನ ಟ್ಯೂಬ್ನಲ್ಲಿರುವಂಥ ದ್ರಾವಣದ ಬಣ್ಣ ಬದಲಾಗ್ತದೆ ಎಂದು ವಿದ್ಯಾರ್ಥಿ ಗಮನಿಸ್ತಾನೆ ಸೊ ಈ ಬಣ್ಣದಲ್ಲಿನ ಬದಲಾವಣೆಯನ್ನು ಏನು ವಿವರಿಸ್ತದೆ ಅಥವಾ ಈ ಬಣ್ಣದ ಬದಲಾವಣೆಗೆ ಏನು ಕಾರಣ ಅಂತ ಕ್ಲಿಯರ್ ಆಗಿರಲಿ ಎರಡು ಟೆಸ್ಟ್ ಟ್ಯೂಬ್ ಇದೆ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಏನು ಹಾಕಿರ್ತಾರೆ ಅಂದರೆ ಸೀಸವನ್ನು ಮತ್ತೊಂದು ಟೆಸ್ಟ್ ಟೆಸ್ಟ್ ಟೂಬ್ನಲ್ಲಿ ಬೆಳ್ಳಿ ಸೊ ಯಾವ ಟೆ ಆ ಟೆಸ್ಟ್ ಟೂಬ್ನಲ್ಲಿ ಏನಿದೆ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡಿದ್ದಾನೆ ವಿದ್ಯಾರ್ಥಿ ಸೊ ಯಾವ ಒಂದು ಟೆಸ್ಟ್ಯೂಬ್ನಲ್ಲಿ ಸೀಸವನ್ನು ಆ್ಯಡ್ ಮಾಡಿರ್ತಾನೆ ಆ ಒಂದು ದ್ರಾವಣದ ಬಣ್ಣದಲ್ಲಿ ಬದಲಾವಣೆ ಆಗ್ತದೆ ಇದಕ್ಕೆ ಕಾರಣ ಸೊ ಆಪ್ಷನ್ ಎ ಏನು ಹೇಳ್ತದೆ ಅಂದರೆ ದ್ರಾವಣದಿಂದ ತಾಮ್ರವನ್ನು ಸೀಸವು ಬದಲಿಸುವುದರಿಂದ ರಾಸಾಯನಿಕ ಸ್ಥಾನ ಪಲ್ಟಿ ನಡೆಯುತ್ತದೆ ಆಪ್ಷನ್ ಬಿ ದ್ರಾವಣದಲ್ಲಿ ಸೀಸವು ಸಲ್ಫೇಟ್ನೊಂದಿಗೆ ಸಂಯೋಜನೆಗೊಳ್ಳುವುದರಿಂದ ರಾಸಾಯನಿಕ ಸಂಯೋಜನೆ ನಡೀತದೆ ಆಪ್ಷನ್ ಸಿ ತಾಮ್ರವು ದ್ರಾವಣದಲ್ಲಿ ಸಲ್ಫೇಟ್ನಿಂದ ವಿಭಜನೆಯಾಗುವುದರಿಂದ ರಾಸಾಯನಿಕ ವಿಭಜನೆ ನಡೀತದೆ ಇನ್ನು ಆಪ್ಷನ್ ಡಿ ಏನಿದೆ ಅಂದರೆ ತಾಮ್ರವು ಸಲ್ಫೇಟ್ನಿಂದ ವಿಭಜನೆಯಾಗುವುದರಿಂದ ಮತ್ತು ಸೀಸವು ದ್ರಾವಣದಲ್ಲಿ ಸಲ್ಫೇಟ್ನೊಂದಿಗೆ ಸಂಯೋಜನೆಗೊಳ್ಳುವುದರಿಂದ ರಾಸಾಯನಿಕ ದೇವಸ್ಥಾನ ಪಲಟ ಆಗ್ತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ದ ಟೈಮ್ ಸ್ಟಾರ್ಟ್ಸ್ ನೌ ನಿಮ್ಮ ಟೈಮ್ ಕಂಪ್ಲೀಟ್ ಆಗಿದೆ ಬನ್ನಿ ನೋಡ್ತಾ ಹೋಗೋಣ ಇದಕ್ಕೆ ಸರಿಯಾದ ಉತ್ತರ ಎರಡು ಟೆಸ್ಟ್ ಟ್ಯೂಬ್ ಇದೆ ಎರಡು ಟೆಸ್ಟ್ ಟ್ಯೂಬ್ನಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣ ಇದೆ ಒಂದರಲ್ಲಿ ಹಾಕಿದ್ದೀವಿ ಸೀಸ ಮತ್ತೊಂದರಲ್ಲಿ ಇದೆ ಬೆಳ್ಳಿ ಸೊ ಸೀಸ ಹಾಕಿರುವಂಥ ದ್ರಾವಣದ ಬಣ್ಣ ಬದಲಾವಣೆಯಾಗಿದೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ ದ್ರಾವಣದಿಂದ ತಾಮ್ರವನ್ನು ಸೀಸವು ಬದಲಿಸುವುದರಿಂದ ರಾಸಾಯನಿಕ ಸ್ಥಾನ ಪಲಟ ನಡೀತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಸರಣಿ ಖಂಡಿತವಾಗಿಯೂ ಕೂಡ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕ ಪಡೆಯುವ ನಿಟ್ಟಿನಲ್ಲಿ ಉಪಯೋಗವಾಗ್ತದೆ ಅಂತ ಭಾವಿಸ್ತಾ ಮುಂದಿನ ಮತ್ತೊಂದು ಕ್ವಿಜ್ ಸರಣಿಯನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಜಯ